ಕೋಲಾರ ಅಂದಿದ ತಕ್ಷಣ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಬಹಳ ಸುಲಭವಾಗಿ ಗೆದ್ಕೋಬಹುದು ಅಂತ ಅನ್ಕೊಂಡಿತ್ತು. ಯಾಕಂದ್ರೆ ಕೆ ಎಚ್ ಮುನಿಯಪ್ಪನವರ ಪಾರ್ಪತ್ಯ ಇರುವಂತ ಕ್ಷೇತ್ರ ಸತತವಾಗಿ ಗೆದ್ಕೊಂಡು ಬಂದಿದ್ರು ಸೋಲಿಲ್ಲದ ಸರದಾರನ ರೀತಿಯಲ್ಲಿ. ಆದರೆ 2019 ಚುನಾವಣೆ ಕೆ ಎಚ್ ಮುನಿಯಪ್ಪನವರಿಗೆ ಸಂಸತ್ತು ಚುನಾವಣೆಯಲ್ಲಿ ಸೋಲಿನ ರುಚಿ ತೋರಿಸ್ತು. ಅದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ನ ಒಳೇಟು. ಎರಡು ಬಣ, ಕೆ ಎಚ್ ಮುನಿಯಪ್ಪ ಒಂದು ಕಡೆ, ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣ ಇನ್ನೊಂದು ಕಡೆ. 2019 ಸೋಲಿಗೆ ಕಾರಣ ಆಗಿದ್ದಂಥ ಅದೇ ಅಂಶ 2024 ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಎದುರು ಬಂದಿದೆ ಕೋಲಾರದಲ್ಲಿ. ಹಾಗಾದರೆ ಕೈಯಲ್ಲಿರೋ ಕ್ಷೇತ್ರವನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತಾ ಬಿಜೆಪಿ ಮತ್ತು JDS ಇಲ್ಲಿ ಕಮಾಲ್ ಮಾಡುತ್ತಾ ಹೇಗಿದೆ ಇಲ್ಲಿನ ಈ ಕ್ಷಣದ ಟ್ರೆಂಡ್? ನಮ್ಮ ಸರ್ವೆಗಂತೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. 1:30 ಆರಂಭ ಮಾಡಿಕೊಂಡ್ವಿ ಕೋಲಾರ ಕ್ಷೇತ್ರದ ಸರ್ವೆ, ಅದನ್ನು ಮಧ್ಯಾಹ್ನ ಸಂಜೆ 5:30 ನಡೆಸಿದ್ವಿ. 5:30 ನಡೆದಂಥ ಸಮೀಕ್ಷೆಯಲ್ಲಿ ಸಾವಿರಾರು ಕರೆಗಳು ಬಂದಿದೆ. ಕೋಲಾರ ಮತಕ್ಷೇತ್ರದ ಸಾವಿರಾರು ಕರೆಗಳನ್ನು ನಾವಿವತ್ತು ರಿಸೀವ್ ಮಾಡಿದ್ವಿ. ಕೋಲಾರ ಮತದಾರರ ಮನಸ್ಸಿನ ಭಾವನೆಯನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅಲ್ಲಿನ ಮತದಾರನ ಮನಸ್ಸಲ್ಲಿರುವಂಥ ಅಭ್ಯರ್ಥಿ ಯಾರು ಅನ್ನೋದನ್ನು ತಿಳಿಯೋ ಪ್ರಯತ್ನ ಮಾಡಿದ್ವಿ. BJP ಅಥವಾ ಕಾಂಗ್ರೆಸ್ ಅಥವಾ ಇವರಿಬ್ಬರು ಬೇಡ ಅನ್ನುವಂಥ ಏನಾದರೂ ನಿರ್ಧಾರಕ್ಕೆ ಇಲ್ಲಿನ ಮತದಾರರು ಬಂದಿದ್ದಾರಾ ಅನ್ನುವ ಪ್ರಶ್ನೆ ಮಾಡಿದ್ವಿ. ಯಾಕಂದರೆ ಈ ಬಾರಿಯ ಕೋಲಾರ ರಣಕಣ ಬಹಳ ಬಹಳ ಕುತೂಹಲವಾಗಿರುತ್ತೆ. ಈ ಬಾರಿಯ ಕೋಲಾರದ ರಣಕಣದಲ್ಲಿ ಗೆಲ್ಲೋದು ಯಾರು? ಮಲ್ಲೇಶ್ ಬಾಬುನ ಅಥವಾ ಕೆ ಗೌತಮ? ಕಾಂಗ್ರೆಸ್ ಕೊನೆ ಹಂತದಲ್ಲಿ ಕೊನೆ ಮೊಮೆಂಟ್ನಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದೆ. ಕೆ ಗೌತಮ್ ಅವರನ್ನು ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸಿದೆ. BJP+JDS ಮಲ್ಲೇಶ್ ಬಾಬು ಅವರನ್ನು ಇಲ್ಲಿ ಸ್ಪರ್ಧೆಗೆ ಕಣಕ್ಕಿಳಿಸಿದೆ. ಮಲ್ಲೇಶ್ ಬಾಬು ವರ್ಸಸ್ KV ಗೌತಮ್, ಅವರಿಬ್ಬರ ನಡುವಿನ ಈ ಹಣಾಹಣಿಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು? JDS ಅಭ್ಯರ್ಥಿಗೆ ಗೌತಮ್ ಶಾಕ್ ಕೊಡ್ತಾರಾ ಅಥವಾ ಮಲ್ಲೇಶ್ ಬಾಬುವೇ ಗೌತಮ್ ಅವ್ರಿಗೆ ಶಾಕ್ ಕೊಟ್ಟುಬಿಡ್ತಾರಾ? ಮಲ್ಲೇಶ್ಗೆ BJP ಮುಖಾಂತರ ಅಂದರೆ JDS ಮುಖಾಂತರ ಈ ಕ್ಷೇತ್ರದ ಜಯ ಒದಗಿ ಬರುತ್ತಾ? ಯಾರಿಗೆ ಸೋಲು ಯಾರಿಗೆ ಗೆಲುವು ನೋಡೋಣ. ಕೋಲಾರ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡೋದಕ್ಕಿಂತ ಮೊದಲು ಕೋಲಾರದಲ್ಲಿ ಕಳೆದ ಬಾರಿಯ ಚುನಾವಣೆ 2019 ಚುನಾವಣೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಚುನಾವಣೆ. 2019 ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿದ್ದು ಎಸ್ ಮುನಿಸ್ವಾಮಿ BJP ಆಯ್ಕೆಯಾಗಿರೋರು. BJPಯಲ್ಲಿ ಗೆಲ್ಲುತ್ತೆ ಅನ್ನೋದು BJPಯೂ ಕೂಡ ನಂಬೋದಕ್ಕಾಗದೇ ಇದ್ದಂಥ ವಿಚಾರ. ಅಂಥ BJP ಕೋಲಾರದಲ್ಲಿ ಕಳೆದ ಬಾರಿ ಗೆದ್ದಿದ್ದು ಯಾಕೆ ಅಂತಂದರೆ ಕೋಲಾರದಲ್ಲಿ ನಡೆದಂಥ ಬಣ ರಾಜಕೀಯದಿಂದ. ಮುನಿಯಪ್ಪನವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ನವರೇ ಸಿದ್ಧತೆ ಮಾಡಿಕೊಂಡಿದ್ರಿಂದ ಮುನಿಸ್ವಾಮಿಯವರು ಅವತ್ತು ಗೆದ್ದರು. ಅವತ್ತಿನ ಮುನಿಸ್ವಾಮಿಯವರು ಈ ಬಾರಿ ಟಿಕೆಟನ್ನು ಪಡಿತಾರೆ, BJPಗೆ ಬಂದುಬಿಡುತ್ತೆ ಕ್ಷೇತ್ರ ಅನ್ನೋ ಎಲ್ಲ ಲೆಕ್ಕಾಚಾರ ಇತ್ತು. ಆದರೆ ಬದಲಾವಣೆ ಆಗಿದೆ. BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ JDS ಚಿಹ್ನೆಯಿಂದ ಅಂದರೆ ರಾಜ್ಯದ 28 BJP 3 ಕ್ಷೇತ್ರವನ್ನು JDSಗೆ ಬಿಟ್ಕೊಟ್ಟಿದ್ದಾರಲ್ಲ, ಅದರಲ್ಲಿ JDSಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಮಲ್ಲೇಶ್ ಬಾಬು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ. JDS ಚಿಹ್ನೆಯ ಅಡಿಯಲ್ಲಿ ಎಂ ಮಲ್ಲೇಶ್ ಬಾಬು ಕೋಲಾರದ ಅಧಿಕೃತ ಅಭ್ಯರ್ಥಿಯ ಘೋಷಣೆಯಾಗಿದ್ದಾರೆ. JDSನಿಂದ ಲಾಸ್ಟ್ ಮೊಮೆಂಟ್ನಲ್ಲಿ ಸ್ವಲ್ಪ ಕಾದು ನೋಡುವ ತಂತ್ರಕ್ಕೆ ಹೋದರು ಕುಮಾರಸ್ವಾಮಿ, ಆದರೆ ಫೈನಲಿ ಮಲ್ಲೇಶ್ ಬಾಬು ಅವರ ಹೆಸರನ್ನೇ ಘೋಷಣೆ ಮಾಡಿದ್ರು. ಮಲ್ಲೇಶ್ ಬಾಬು JDSನಿಂದ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಯಾರು 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 ಅನ್ನುವಂಥ ಕುತೂಹಲಕ್ಕೆ ಕಾಂಗ್ರೆಸ್ ಫೈನಲಿ ಕೊಟ್ಟಿದ್ದ ಉತ್ತರ KV ಗೌತಮ್. ಒಂದು ತಟಸ್ಥ ನಿರ್ಧಾರ, ತಟಸ್ಥ ನಿಲುವನ್ನು ಪಡೆದಿರುವ ಅಥವಾ ತಟಸ್ಥ ಗುಂಪಿಗೆ ಸೇರಿದಂಥ ಅಭ್ಯರ್ಥಿ. ರಮೇಶ್ ಕುಮಾರ್ ಬಣಕ್ಕೂ ಕೊಟ್ಟಿಲ್ಲ, ಈ ಕಡೆ ಮುನಿಯಪ್ಪನವ್ರ ಬಣಕ್ಕೂ ಕೊಟ್ಟಿಲ್ಲ, ಇಬ್ಬರಿಗೂ ಸೇರದ ಅಥವಾ ಇಬ್ಬರ ಜೊತೆಗೂ ಸರಿ ಇರುವ KV ಗೌತಮ್ ಅವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಘೋಷಣೆ ಮಾಡಿತು ಕಾಂಗ್ರೆಸ್. ಯಾಕಂದರೆ ಅಲ್ಲಾಗಬಹುದಾಗಿದ್ದಂತಹ ಸಂಭವನೀಯ ಒಂದು ಅಪಘಾತ ಅಂತೇನೋ ಅನ್ಬೋದು ಅಥವಾ ಸಂಭವನೀಯ ಸೋಲೇನಿತ್ತು ಅದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ ಹೋಯಿತು, KV ಗೌತಮ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿತು. ಆದರೆ 2019 ಚುನಾವಣೆ ಒಂದು ಬೇರೆ ರೀತಿಯ ಪರ್ಸ್ಪೆಕ್ಟಿವ್ ರಾಜಕಾರಣದಲ್ಲಿ ಕೊಟ್ಟಿದ್ದು ಕೋಲಾರ ರಾಜಕಾರಣಕ್ಕೆ. 2019 ಚುನಾವಣೆಯಲ್ಲಿ ಏನಾಗಿತ್ತು ಗೊತ್ತಾ? ಮುನಿಸ್ವಾಮಿ 7,09,165 ಮತಗಳನ್ನು ಪಡೆದರು, 56%. ಮುನಿಯಪ್ಪನವರು ಸತತವಾಗಿ ಗೆದ್ದಿದ್ದಂಥ ಮುನಿಯಪ್ಪನವರು 5,00,000 ಮತಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. 39.66% ಮುನಿಯಪ್ಪನವರು ಪಡೆದಂಥ ಮತಗಳು ನೋಟಾನೇ 1% ಇತ್ತು. ಹಾಗಾಗಿ ಕಳೆದ ಬಾರಿ ನಡೆದಂಥ ಚುನಾವಣೆ 2019 ಲೋಕಸಮರದಲ್ಲಿ ಮುನಿಸ್ವಾಮಿ ಮತ್ತು ಮುನಿಯಪ್ಪನವರ ನಡುವಿನ ಕದನ ಕುತೂಹಲದಲ್ಲಿ ಗೆದ್ದಿದ್ದು ಮುನಿಸ್ವಾಮಿ. ಗೆಲುವಿನ ಅಂತರ ಇದ್ದಿದ್ದು 2,10,000 ಮತಗಳು. ಮುನಿಸ್ವಾಮಿ ಆವತ್ತು ಮುನಿಯಪ್ಪನವರ ವಿರುದ್ಧ ಗೆದ್ದಿದ್ದು 2,10,000 ಮತಗಳ ಅಂತರದಲ್ಲಿ. 77% ಪೋಲಿಂಗ್ ಆಗಿತ್ತು, 12,59,000. ಆ ಪೈಕಿ 2,10,000 ಮತಗಳ ಅಂತರದಲ್ಲಿ ಗೆದ್ದಿದ್ರು ಮುನಿಸ್ವಾಮಿ. ಸುಮಾರು 7,09,000 ಮತಗಳನ್ನು ಮುನಿಸ್ವಾಮಿ ಪಡೆದಿದ್ರು. ಕೆಚ್ ಮುನಿಯಪ್ಪ 4,99,000 ಮಾತ್ರ ಮತಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದ್ದಿದ್ದು. ಒಂದು ಮ್ಯಾಸಿವ್ ವಿಕ್ಟ್ರಿ. ಬಿಜೆಪಿ
ಎಕ್ಸ್ಪೆಕ್ಟೇ ಮಾಡಿದಂತ ವಿಕ್ಟರಿಯನ್ನ ಮುನಿಸ್ವಾಮಿ ಬಿಜೆಪಿಗೆ ತಂದು ಕೊಟ್ಟಿದ್ರು 2019 ಚುನಾವಣೆಯಲ್ಲಿ. ಆದ್ರೆ ಈಗ ಲೆಕ್ಕಾಚಾರಗಳು ಬದಲಾಗಿದೆ, ಅಲ್ಲಿನ ಸ್ಥಳೀಯ ರಾಜಕಾರಣ ಬದಲಾಗಿದೆ, ಜಾತಿವಾರ ಸಮೀಕರಣ ಕೂಡ ಬದಲಾಗಿದೆ. ಟೋಟಲ್ ಮತದಾರರ ಸಂಖ್ಯೆ, ಇಲ್ಲಿರುವ ಟೋಟಲ್ ಒಟ್ಟು ಮತದಾರರ ಸಂಖ್ಯೆ 1,17,784. ಮಹಿಳಾ ಪ್ರಾಬಲ್ಯ ಇರುವ ಕರ್ನಾಟಕದ 17 ಜಿಲ್ಲೆಗಳ ಪೈಕಿ, ಅಂದ್ರೆ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಕ್ಷೇತ್ರ ಕೂಡ ಒಂದು. ಮಹಿಳೆಯರು 8,68,000 ಇದ್ದಾರೆ, ಪುರುಷರು 8,49,000 ಇದ್ದಾರೆ. ಇನ್ ಜಾತಿವಾರ ಲೆಕ್ಕಾಚಾರ ನೋಡ್ತಾ ಹೋದಾಗ ಇದು ಮೀಸಲು ಕಾನ್ಸ್ಟಿಟ್ಯುವೆನ್ಸಿ, ಇದು ಈಗಾಗಲೇ ರಿಸರ್ವ್ಡ್ ಕಾನ್ಸ್ಟಿಟ್ಯುವೆನ್ಸಿ ಆಗಿರೋದ್ರಿಂದ ಇಲ್ಲಿ ಬಹುತೇಕ ಜಾತಿ ಲೆಕ್ಕಾಚಾರನೆ ವರ್ಕೌಟ್ ಆಗೋದು, ಜಾತಿ ಲೆಕ್ಕಾಚಾರನೇ ಇಲ್ಲಿ ಇರೋದು. ಒಕ್ಕಲಿಗರು 3,80,000 ಇದ್ದಾರೆ, ಕುರುಬ 2,70,000, ಭೋವಿ 2,10,000, ಮುಸ್ಲಿಂ 1,80,000, ಬಣಜಿಗ 1,05,000, SC ST ಕಂಬೈನ್ಡ್ 3,10,000, ಇತರರು 2,13,000. ಟೋಟಲ್ 17,00,000 ಮತದಾರರ ಸಮ್ಮುಖದಲ್ಲಿ ನಡೆಯುವಂಥ ಚುನಾವಣೆ. 17,00,000 ಮತದಾರರು ಅಂದರೆ ಅಲ್ಲಿ ಅಭ್ಯರ್ಥಿಯ ಹಣೆಬರವನ್ನು ನಿರ್ಧರಿಸುವಂಥ ಚುನಾವಣೆ. ಹಾಗಾಗಿ ಇಲ್ಲಿ BJP ಮತ್ತು ಕಾಂಗ್ರೆಸ್ ಹಲವು ಗೆಲ್ಲುವ ಅಂಶಗಳನ್ನು, ಹಲವು ಸೋಲುವ ಅಂಶಗಳನ್ನು ಹೊಂದಿದೆ. BJP ಗೆಲ್ಲಬಹುದಾದಂಥ ಅಂಶಗಳು, BJP ಯ ಪ್ಲಸ್ಗಳು BJP ಇಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಿರುವಂಥ BJP JDS ಜೊತೆಗೆ ಈ ಬಾರಿ ಮೈತ್ರಿ ಮಾಡಿಕೊಂಡಿದೆ. JDS ಕೋಲಾರದಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಹೋಲ್ಡ್ ಇದೆ, ಹಾಗಾಗಿ BJP ಮತ್ತು JDS ಮೈತ್ರಿ ಇಲ್ಲಿ ಗೆಲುವನ್ನು ಸಾಧಿಸಬಹುದು. ಆದರೆ JDS ಪಕ್ಷದ 3 ಜನ ಇಲ್ಲಿ ಶಾಸಕರಾಗಿರೋದು ಕೂಡ BJP ಮತ್ತು JDS ಇಲ್ಲಿ ಪ್ಲಸ್ಸು. JDS ಪಕ್ಷದ ಹಾಲಿ ಸಂಸದ ಮುನಿಸ್ವಾಮಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಬೆಂಬಲ ಇದೆ ಅಂತ ಹೇಳಿದ್ದಾರೆ, ಅಭ್ಯರ್ಥಿ ಪರ ನನಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಅಲೆ ಇದೆ, ಹಿಂದುತ್ವದ ಅಲೆ ಇದೆ, ಹಾಗಾಗಿ ಇಲ್ಲಿ BJP ಹಲವು ಪ್ಲಸ್ಗಳನ್ನು ಹೊಂದ್ಕೊಂಡಿದೆ. ಆದರೆ JDS ಮೈನಸ್ಗಳು ಏನು ಅಂತಂದರೆ, JDS ಮತ್ತು BJP ಮೈತ್ರಿ ನಾವಾಗಲೇ ಮೊದಲಿಂದನೂ ಹೇಳ್ತಿದ್ದಂಗೆ ಅದು ಹೈಕಮಾಂಡ್ ಮಟ್ಟದ ಮೈತ್ರಿ, ಸ್ಥಳೀಯ ಮಟ್ಟದ ಮೈತ್ರಿ ಅಲ್ಲ. ಬೂತ್ ಮಟ್ಟದಲ್ಲಿ ಮೈತ್ರಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನುವ ಕನ್ಫ್ಯೂಷನ್ ಇನ್ನೂ ಕೂಡ ಇದೆ. BJP ಗೆದ್ದಿದ್ದಂಥ ಕ್ಷೇತ್ರವನ್ನು JDS ಬಿಟ್ಕೊಟ್ಟಿರೋದ್ರಿಂದ ಸಹಜವಾಗಿ BJP ಮತದಾರರು ಸ್ವಲ್ಪ ಬೇಜಾರಾಗುವ ಸಾಧ್ಯತೆ ಇದೆ. ಹಾಲಿ ಸಂಸದರು ಏನು ಮಾಡಿದ್ದಾರೆ ಅಂಥದ್ದೊಂದು ಕೆಲಸ, ಮಹತ್ವದ ಕೆಲಸ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲ, ಅಲ್ಲಿ ಸ್ವಲ್ಪ ಧರ್ಮಾಧಾರಿತ ರಾಜಕಾರಣವನ್ನು ಕೂಡ ಹಾಲಿ ಸಂಸದರು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನುವಂಥ ಕಳಂಕ ಅವ್ರ ಮೇಲಿದೆ. ಹಾಗಾದರೆ ಕಾಂಗ್ರೆಸ್ನ ಪ್ಲಸ್ಗಳೇನು, ಕಾಂಗ್ರೆಸ್ ಇಲ್ಲಿ ಗೆಲ್ಲಬಹುದಾದಂಥ ಅಂಶಗಳೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ, 5 ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತೆ. ಒನ್ಸ್ ಅಗೇನ್ ಈ ಚುನಾವಣೆಯಲ್ಲಿ ಆ ಎಕ್ಸ್ಪೆಕ್ಟೇಷನ್ ಇದೆ. 8 ಕಾಂಗ್ರೆಸ್ ಶಾಸಕರೇ ಇರೋದು, 3 JDS ಅವರಿದ್ದಾರೆ. 8 ಇರೋದ್ರಿಂದ ಬಲ ಹೆಚ್ಚಿದೆ. ಅಹಿಂದ ಮತಗಳು ಹೆಚ್ಚಿರೋದು ಕೈಗೆ ಬಲ, ಆದರೆ ಅಹಿಂದ ಮತಗಳು ಈ ಬಾರಿ ಒಂದೇ ಕಡೆ ಕ್ರೋಢೀಕರಣ ಆಗುತ್ತಾ ಗೊತ್ತಿಲ್ಲ. ಸಂಸದ ಮುನಿಸ್ವಾಮಿ ವಿರುದ್ಧ ಸ್ವಲ್ಪ ಅಸಮಾಧಾನ ಇದೆ ಕ್ಷೇತ್ರದ ಮತದಾರರಲ್ಲಿ, ಅದು ಕಾಂಗ್ರೆಸ್ ಅದನ್ನು ತಮಗಾಗಿ ಪ್ಲಸ್ ಮಾಡಿಕೊಳ್ಳುತ್ತೆ. ಕಾಂಗ್ರೆಸ್ನ ನೆಗೆಟಿವ್ ಅಂಶಗಳು, ಕಾಂಗ್ರೆಸ್ನ ಮೈನಸ್ಗಳೇನು ಅಂತ ಗಮನಿಸ್ತಾ ಹೋಗೋಣ. ಕೋಲಾರ ಅಂದರೆ ಕಾಂಗ್ರೆಸ್ಗೊಂದು ರೀತಿ ಕನಸಲ್ಲೂ ಕಾಡುವ ಕ್ಷೇತ್ರ, ಯಾಕಂದರೆ ಅಲ್ಲಿರುವಂಥ ಬಣ ಬಡಿದಾಟ ಯಾವ ಮಟ್ಟಕ್ಕಿದೆ ಅಂತಂದರೆ ಇಡೀ ದೇಶಕ್ಕೆ ಗೊತ್ತು. ಬಡ ಬಡಿದಾಟದಲ್ಲಿ 3ನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಟ್ರು, ಈಗ ಇಬ್ಬರು ಕೆಲಸ ಮಾಡಿಲ್ಲ ಅಂತಂದರೆ ಪಾಪ 3ನೇ ವ್ಯಕ್ತಿ ಏನು ಮಾಡಬೇಕು? ಅವರ ಗೆಲುವಿಗೆ ಶ್ರಮಿಸೋರು ಯಾರು ಅನ್ನೋದು ಪ್ರಶ್ನೆ. ಹಿಂದುತ್ವದ ವಿಚಾರ ಬಂದಾಗ ಕಾಂಗ್ರೆಸ್ ಕಾಣಿಸೋದೇ ಇಲ್ಲ. ಹಿಂದುತ್ವದ ಕೋಟೆಯಾಗಿ ಸ್ವಲ್ಪ ಕೋಲಾರ ಮಾರ್ಪಾಡಾಗ್ತಿರೋದ್ರಿಂದ ಹಿಂದುತ್ವದ ಮತಗಳು ಕೂಡ ಅಲ್ಲಿ ಕ್ರೋಢೀಕರಣ ಆಗುತ್ತೆ, ಅದು ನೇರವಾಗಿ BJP ಹೆಲ್ಪ್ ಮಾಡುತ್ತೆ, ವಿಚ್ ಇಸ್ ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೆ. ಹಾಗಾಗಿ ಇಲ್ಲಿನ ಪ್ಲಸ್ ಮೈನಸ್ಗಳನ್ನು ಗಮನಿಸಿದ್ವಿ. ಹಾಗಾದರೆ ಈ ಬಾರಿಯ ಕೋಲಾರದ ರಣಕಣದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಕೋಲಾರದ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕೋಲಾರದಿಂದ ಮಧ್ಯಾಹ್ನ 1:30 ಸಂಜೆ 5:30 ಕರೆ ನಾವು ಸ್ವೀಕಾರ ಮಾಡಿದ್ದೀವಿ, ಅಲ್ಲಿನ ರೆಸ್ಪಾನ್ಸ್ಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಗೆ ಒಂದೊಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗಾದರೆ ಯಾವ ಪಕ್ಷಕ್ಕೆ ಹೆಚ್ಚು ಓಟು, ಯಾರು ಇಲ್ಲಿ ಗೆಲ್ಲೋದು, BJP + JDS ಮೈತ್ರಿ ಅಭ್ಯರ್ಥಿನ ಅಥವಾ ಕಾಂಗ್ರೆಸ್ಸ? ಮೈತ್ರಿ ವಿಶ್ವಾಸ ಕಾಂಗ್ರೆಸ್ ಬ್ರೇಕ್ ಹಾಕುತ್ತಾ ಅಥವಾ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಮೈತ್ರಿ ಧ್ವಜ ನೆಡುತ್ತಾ? ಗೊತ್ತಿಲ್ಲ, ಕಾದ್ ನೋಡಬೇಕು. ಒಟ್ಟಾರೆ ಮಧ್ಯಾಹ್ನ 1:30 to 5:30 ನಡೆದಂಥ ಸಮೀಕ್ಷೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಟೋಟಲ್ ಆಗಿ ಸ್ವೀಕಾರ ಮಾಡಿರುವಂಥ ಕರೆಗಳ ಸಂಖ್ಯೆ 7,458. ಆ ಪೈಕಿ 6,781 ಪುರುಷರು, 677 ಮಹಿಳೆಯರು ನಮಗೆ ಕರೆ ಮಾಡಿದ್ದಾರೆ, ತಮ್ಮ ಮನಸ್ಸನ್ನು ತಿಳಿಸಿದ್ದಾರೆ. ಆ ಪೈಕಿ BJP + JDS 3,808, ಕಾಂಗ್ರೆಸ್ 3,650. ಸೊ ಒನ್ಸ್ ಅಗೈನ್ ಫೋಟೋ ಫಿನಿಶ್ ರಿಸಲ್ಟ್ ಸಿಗುವ ಕ್ಷೇತ್ರ ಕೋಲಾರ. ಈ ಬಾರಿ ಕಾಂಗ್ರೆಸ್ಗೆ ಸುಲಭ ಆಗಿಲ್ಲ, ಕೋಲಾರ ಈ ಬಾರಿ BJP ಕೂಡ ಸುಲಭ ಇಲ್ಲ. ಕಳೆದ ಬಾರಿ 2,00,000 ಮತಗಳ ಲೀಡ್ ಈ ಬಾರಿ BJP ಕೈ ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ.
ಹಾಗಂತ ಕಾಂಗ್ರೆಸ್ ನಮ್ಮ ಕೋಟೆ ನಮ್ಮ ಭದ್ರ ಕೋಟೆ ಅಂತ ಕೂತ್ಕೊಂಡ್ರೆ ಕಾಂಗ್ರೆಸ್ಗೂ ಕೂಡ ಇಲ್ಲಿ ಸೋಲಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಡೆದಿರೋ 49% ಮತಗಳನ್ನ ಬಿಜೆಪಿ ಪಡಿತಾ ಇರೋದು 51% ಮತಗಳನ್ನ. ಎಕ್ಸಾಕ್ಟ್ಲಿ ಇದೆ ಓಟ್ ಶೇರ್ ಆಗುತ್ತೆ ಅಂತಲ್ಲ, ಆದ್ರೆ ನೆಕ್ ಟು ನೆಕ್ ಫೈಟ್ ಇದೆ, ಫೋಟೋ ಫಿನಿಶ್ ಫೈಟ್ ಇದೆ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ 160 ಮತಗಳ ಅಂತರದಲ್ಲಿ ಮುನ್ನಡೆ ಪಡೆದುಕೊಂಡ್ರೆ, ಇಲ್ಲಿ ಕೋಲಾರದಲ್ಲಿ ಸದ್ಯಕ್ಕೆ ಬಿಜೆಪಿ 158 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ನೋಡ್ತಾ ಇದೆ. ಹಾಗಾಗಿ ಕೋಲಾರದಲ್ಲಿ ಕಾಂಗ್ರೆಸ್ನ ಬಣ ಬಡಿದಾಟ, ಕಾಂಗ್ರೆಸ್ನ ಕಿತ್ತಾಟದಿಂದ ಬೇಸತ್ತಿರುವ ಜನ ಬಿಜೆಪಿ ಮತ್ತು ಜೆಡಿಎಸ್ ಕಡೆಗೆ ಮುಖ ಮಾಡ್ತಿದ್ದಾರೆ. ಪ್ರಬಲ ಪೈಪೋಟಿ ಇದೆ. ಆದರೆ ಕಾಂಗ್ರೆಸ್ ಈ ಬಾರಿ ಸೋಲುವಂತ ಹಂತಕ್ಕೆ ತಲುಪಿಕೊಂಡಿದೆ ತಮ್ಮದೇ ಸ್ವಯಂ ಕೃತ ಅಪರಾಧಗಳಿಂದ. ಹಾಗಾಗಿ ಈ ಬಾರಿ ಮೊದಲ ಬಾರಿಗೆ ಸಂಸದರಾಗ್ತಾರೆ ಅಂತ ಹೇಳ್ತಾ ಇದೆ ಮಲ್ಲೇಶ್ ಬಾಬು ಅವರಿಗೆ. ಆದರೆ ಒಳಜಗಳ ಬಗೆಹರಿದ್ರೆ, ಎರಡೂ ತಂಡಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ, ರಮೇಶ್ ಕುಮಾರ್ ಮುನಿಯಪ್ಪ ಮುನಿಸ್ತನ ಮರೆತು ದೋಸ್ತಿಗಳಾಗ್ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲಬಹುದು. ಹಾಗಾಗಿ ಒಟ್ಟಾರೆ ಟೋಟಲ್ ಆಗಿ ಇಲ್ಲಿನ ಕ್ಷೇತ್ರ ಫೋಟೋ ಫಿನಿಶ್ ರಿಸಲ್ಟ್ ಕೊಡುತ್ತೆ. ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. 49-51 ಗ್ರಾಫಿಕ್ ಅನ್ನು ಗಮನಿಸೋಣ. 51% ಬಿಜೆಪಿ ಪ್ಲಸ್ ಜೆಡಿಎಸ್, ಕಾಂಗ್ರೆಸ್ 49%. ಗೌತಮ್ ಅವರು ಎಸ್ ಕಂಪ್ಯಾರಿಟಿವ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಕಾಂಗ್ರೆಸ್ ಗೆಲ್ಲಬಹುದು ಅಂತ ಲೆಕ್ಕ ಮಾಡ್ಕೊಂಡಿರುವಂಥ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಒಂದು. ಹಾಗಾಗಿ ಬಿಜೆಪಿ ಪ್ಲಸ್ ಜೆಡಿಎಸ್ಗೆ ಕಾಂಗ್ರೆಸ್ನ ಒಳಜಗಳ ಇಲ್ಲಿ ಮೈನಸ್ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ. ಕಾಂಗ್ರೆಸ್ ಈಗಲೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಕೋಲಾರವನ್ನು ಈಸಿಯಾಗಿ ಬಿಜೆಪಿಗೆ ಬಿಟ್ಕೊಡಬಹುದು. ಇದು ಇವತ್ತಿನ ಎರಡು ಕ್ಷೇತ್ರಗಳ ರಿಸಲ್ಟ್, ಎರಡೂ ಕೂಡ 49-51 ಫೋಟೋ ಫಿನಿಶ್ ರಿಸಲ್ಟ್. ಜಿದ್ದಾಜಿದ್ದಿನ ಪೈಪೋಟಿ ಚಿತ್ರದುರ್ಗದಲ್ಲೂ ಇದೆ, ಕೋಲಾರದಲ್ಲೂ ಇದೆ. ನಾಳೆ ಉಳಿದಿರುವಂಥ ಕ್ಷೇತ್ರ ಮಂಡ್ಯ ರಣಕಣ. ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ, ಇನ್ನೊಂದು ಕಡೆಯಲ್ಲಿ ಸ್ಟಾರ್ ಚಂದ್ರು. ಯಾರಿಗೆ ಗೆಲುವು ಯಾರಿಗೆ ಸೋಲು, ಮಂಡ್ಯದ ರಿಸಲ್ಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.